ಶಿವಯೋಗಿ ಸಿದ್ದರಾಮೇಶ್ವರ ದೇವರ 56ನೇ ರಥೋತ್ಸವವು ಬೋವೆ ಗುರುಪೀಠ ಹಾಗೂ ಸಿದ್ದರಾಮೇಶ್ವರ ಮಹಾಸಂಸ್ಥಾನದ ವತಿಯಿಂದ ನಗರದ ಪ್ರಮುಖ ಬೀದಿಯಲ್ಲಿ ಜರುಗಿತು. ದಾವಣಗೆರೆಯ ವೆಂಕಭೋವಿ ಕಾಲೋನಿಯಿಂದ ಜಗದ್ಗುರು ಶಿವಯೋಗಿ ಸಿದ್ದರಾಮೇಶ್ವರ ಸಂಸ್ಥಾನದ ವತಿಯಿಂದ 56ನೇ ಸಿದ್ದರಾಮೇಶ್ವರ ದೇವರ ರಥೋತ್ಸವವು ವಿವಿಧ ವಾದ್ಯಗಳೊಂದಿಗೆ ನಗರದ ಪ್ರಮುಖ ಬೀದಿಯಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು, ಹಿಂದುಳಿದ ಸಮುದಾಯಗಳಲ್ಲಿ ಧಾರ್ಮಿಕತೆಯ ನೆಲೆಗಟ್ಟಿನಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಕೊಡುವಲ್ಲಿ ಒಂದು ಸಂಘಟನೆಯನ್ನು ರಥೋತ್ಸವದ ಮೂಲಕ ಪ್ರಾರಂಭ ಮಾಡಿದ್ದೇವೆ. ಆ ಸಂಕಲ್ಪದಂತೆ ಭೋವಿ ಸಮಾಜದಲ್ಲಿ ಸಂಘಟಿತವಾಗಬೇಕು ಎಂದರು. ಲಿಂಗೈಕ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರು 56 ವರ್ಷಗಳ ಕೆಳಗಡೆನೆ ಇಂತಹ ಸಮುದಾಯಗಳಿಗೆ ಧಾರ್ಮಿಕತೆಯ ನೆಲೆಗಟ್ಟಿನಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಕೊಡುವಂಥ ನಿಟ್ಟಿನಲ್ಲಿ ಒಂದು ಸಂಘಟನೆಯನ್ನು ರಥೋತ್ಸವದ ಮೂಲಕ ಪ್ರಾರಂಭ ಮಾಡಿದ್ದಾರೆ. ಅಂತಹ ಗುರುಗಳ ಸಂಕಲ್ಪದಂತೆ ಇವತ್ತು ಭೋವಿ ಸಮಾಜದಲ್ಲಿ ಶೈಕ್ಷಣಿಕ, ಧಾರ್ಮಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಸಂಘಟಿತ ಮತ್ತು ಸಬಲ ಆಗುವಂಥ ದೃಷ್ಟಿಯಲ್ಲಿ ಈ ರಥೋತ್ಸವವನ್ನು ಜರುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಭೋವಿ ಸಮಾಜದ ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿ, ದಾವಣಗೆರೆ ಜಿಲ್ಲೆಯಲ್ಲಿ 56ನೇ ಸಿದ್ದರಾಮೇಶ್ವರ ರಥೋತ್ಸವವನ್ನು ಜಿಲ್ಲಾ ಭೋವಿ ಸಮಾಜ ಮತ್ತು ಎಲ್ಲ ಮಠಾಧೀಶರ ಆಶೀರ್ವಾದದಿಂದ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಈ ದಾವಣಗೆರೆ ಜಿಲ್ಲೆಯಲ್ಲಿ 56ನೇ ಸಿದ್ದರಾಮೇಶ್ವರ ರಥೋತ್ಸವವು ಎಲ್ಲ ಮಠಾಧೀಶರು ಬಂದು ಆಶೀರ್ವಾದ ಮಾಡಿ ಈ ರಥೋತ್ಸವ ಇತಿಹಾಸ ಕಂಡಂಥ ಹೆಬ್ಬಿಳಿಕೆ ಆಗಿದೆ. ಆ ಹೆಗ್ಗಳಿಕೆ ಮುಖಾಂತರ ದಾವಣಗೆರೆ ಜಿಲ್ಲಾದ್ಯಂತ ಇರ್ತ ಭೋವಿ ಸಮಾಜದ ಜನತೆಗಳು, ಪದಾಧಿಕಾರಿಗಳು ಎಲ್ಲರೂ ಸೇರಿ ರಥವನ್ನು ಜರುಗಿಸಲು ಆಶೀರ್ವಾದ ಮಾಡಿರೋದ್ರಿಂದ ತಾಯಿ ಗಂಗಾದೇವಿ ಇವತ್ತು ಕಾರ್ಯಕ್ರಮದಲ್ಲಿ ನಮಗೆ ಬಿಡುವು ಮಾಡಿಕೊಟ್ಟು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗಂಗಾದೇವಿ. ಈ ರಥೋತ್ಸವದಲ್ಲಿ ಭೋವಿ ಸಮಾಜದ ಮುಖಂಡರು, ಸದಸ್ಯರು, ಭಕ್ತರು ಪಾಲ್ಗೊಂಡಿದ್ದರು.